ಕಸ್ತೂರಿ ನಿವಾಸ ಧಾರಾವಾಹಿಯ ಫುಲ್ ಎಪಿಸೋಡ್ಗಳನ್ನು ಉದಯ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಎಕ್ಸ್ಕ್ಲೂಸಿವ್ ಆಗಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ ಫ್ರೀಯಾಗಿ ವೀಕ್ಷಿಸಿ. ಈಗ ನನಗೆ ಕೆಲಸ ಕೊಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ಬಂದ್ ಕೆಲ್ಸಕ್ಕೆ ಸುಂಕ ಇಲ್ಲ ಅಂತ ವಾಪಸ್ ಹೋಗೋದಕ್ಕೆ ರೆಡಿಯಾಗಿರು. ಏನ್ ರಾಘವ್, ಏನ್ ವಿಷಯ? ಮನೇಲೆಲ್ಲ ಆರಾಮ? ಎಲ್ಲರೂ ಚೆನ್ನಾಗಿದ್ದಾರೆ. ನೀವ್ ಹೇಗಿದ್ದೀರಾ? ಫೈನ್. ಇತ್ತೀಚೆಗೆ ಮನೆ ಕಡೆನೆ ಬರೋದ್ ಬಿಟ್ಬಿಟ್ರಿ, ಏನ್ ಅಷ್ಟೊಂದು ಬಿಸಿನಾ? ಅವರು ಜಸ್ಟ್ ನಿಮ್ಮಿಂದೊಂದು ಹೆಲ್ಪ್ ಆಗ್ಬೇಕು. ರಾಘವ್ ಬಂದು ಮೀಟ್ ಮಾಡ್ತಾನೆ, ಅವರೆಲ್ಲ ಹೇಳ್ತಾರೆ ಅಂತ ಹೇಳಿದ್ರು. ಹೌದು ಸರ್, ನಮ್ಮ ಸಿಸ್ಟರ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ? ಅದೇ ಮಂಗಳವ್ರ ಬಗ್ಗೆ ತಾನೆ? ಎಕ್ಸಾಕ್ಟ್ಲಿ. ಅವಳೀಗ ಪೆರೋಲ್ ಮೇಲೆ ಆಚೆ ಇದ್ದಾಳೆ. ಓ ಓಕೆ. ಅವಳಿಗೆ ಪೆರೋಲ್ ಕೊಡಿಸಿದ್ ಯಾರು ಅಂತ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ಹೆಲ್ಪ್ ಆಗಬೇಕಾಗಿತ್ತು. ಇದೊಂದು ಸ್ವಲ್ಪ ಕಷ್ಟದ ಕೆಲಸ, ಆ ಥರ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ನಾವು ಕೊಡೋ ಹಾಗಿಲ್ಲ. ಸರಿ, ನಿಮ್ಮ ಕಾನ್ಫಿಡೆನ್ಷಿಯಲ್ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ, ಬಟ್ ಇದೊಂದು ಹೆಲ್ಪ್ ಮಾಡಿದ್ರೆ ನಮಗೂ ತುಂಬ ಉಪಕಾರ ಆಗುತ್ತೆ. ಇಲ್ಲದೆ ಹೋದರೆ ನಮ್ಮ ಇಡೀ ಫ್ಯಾಮಿಲಿ ತುಂಬ ಸಫರ್ ಆಗಬೇಕಾಗತ್ತೆ. ಸರ್ ಪ್ಲೀಸ್, ಇದೊಂದು ಹೆಲ್ಪ್ ಮಾಡಿಕೊಟ್ಬಿಡಿ. ಚೆಚೆ, ಹೆಲ್ಪ್ ಅಂತ ಯಾಕೆ ಹೇಳ್ತೀರಾ? ಅವಾಗೆಲ್ಲ ನಿಮ್ಮ ತಂದೆಯವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಅವರಿಂದನೇ ಸಿನ್ಸಿಯಾರಿಟಿ ಮೊರಾಲಿಟಿ ಎಲ್ಲ ತಿಳ್ಕೊಂಡಿದ್ದು. ಅದೇ ಈಗ ನನಗೆ ತಡಿತಾ ಇರೋದು ಕೂಡ. ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಕೊಡೋ ಇನ್ಫಾರ್ಮೇಷನ್ ಮಿಸ್ಯೂಸ್ ಆಗಿ ಅದರಿಂದ ನಿಮ್ಮ ಸಿನ್ಸಿಯಾರಿಟಿ ಏನಾದರೂ ಹೊಡೆತ ಬೀಳುತ್ತಂತಂದರೆ ಅದಕ್ಕೊಂದು ಕಾರಣ ಇದೆ ಸರ್. ಬಟ್ ಇಲ್ಲಿ ನೀವು ಕೊಡೋ ಇನ್ಫಾರ್ಮೇಷನ್ ಒಂದು ಮನೆ, ಒಂದು ಕುಟುಂಬ, ಒಂದು ಗೌರವ, ಘನತೆ ಅಷ್ಟೇ ಅಲ್ಲ, ಪ್ರಾಣ ಉಳಿಸುತ್ತೆ ಸರ್. ಸೊ ಪ್ಲೀಸ್. ಇಷ್ಟೆಲ್ಲ ಕೇಳ್ಕೊಂಡ್ಮೇಲೆ ನನಗಿಲ್ಲ ಅನ್ನೋಕ್ಕಾಗಲ್ಲ, ಬಟ್ ಹ್ಯುಮ್ಯಾನಿಟಿ ದೃಷ್ಟಿಯಿಂದ ನಾನು ಈ ಕೆಲಸ ಮಾಡ್ಕೊಡ್ತೀನಿ. ಬಟ್ ನಾನೇ ಇನ್ಫಾರ್ಮೇಷನ್ ಕೊಟ್ಟಿದ್ದು ಅಂತ ಹೊರಗೆಲ್ಲೂ ಬರಬಾರ್ದು. 100% ಸರ್, ಇದು ಕಾನ್ಫಿಡೆನ್ಷಿಯಲ್ ಆಗೇ ಇರುತ್ತೆ. ಓಕೆ, ವೇಟ್ ಅ ಮಿನಿಟ್. ಹಾಂ ರಾಜೇಶ್, ಓಕೆ ರಾಜೇಶ್, ಥ್ಯಾಂಕ್ ಯು. ಓಕೆ ರಾಘವ್, ನೀವು ಜ್ಯೂಸ್ ಕುಡಿದು ಮುಗಿಸೋ ಅಷ್ಟರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ರಿಯಲಿ ಥ್ಯಾಂಕ್ಸ್ ಅ ಲಾಟ್ ಸರ್. ಹಲೋ ಅಪ್ಪ. ಖುಷಿ, ಏನಾಗಿದೆ ಅಮ್ಮ ನಿಂಗೆ? ಅಲ್ಲ, ನೆನ್ನೆ ಯಾಕೆ ಮಂಗಳ ಮನೆಗೆ ಹೋಗಿದ್ದು? ಅಯ್ಯೋ, ಆ ವಿಷಯ ಆಗ್ಲೇ ನಿಮ್ಗೂ ಗೊತ್ತಾಯ್ತಾ? ವಿಷಯ ಗೊತ್ತಾಗಿರೋದು ಮುಖ್ಯ ಅಲ್ಲಮ್ಮ, ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಮೊದ್ಲೇ ಆ ಮಂಗಳ ಸರಿ ಇಲ್ಲ. ಅಪ್ಪ, ಆ ಮಂಗಳ ಎಂತವಳು ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿದೆ. ನಾನು ಅವಳ ಮನೆಗೆ ಹೋಗಿದ್ದಕ್ಕೇನೆ ನನ್ಗೊಂದು ಕ್ಲೂ ಸಿಕ್ಕಿದ್ದು, ಅದನ್ನ ಹೇಳೋಣ ಅಂತಾನೆ ನಾನು ನಿಮಗೆ ಕಾಲ್ ಮಾಡಿದ್ದು. ಕ್ಲೂನಾ? ಏನಮ್ಮ ಅದು? ಹೌದು ಅಪ್ಪ, ನಾನು ಆ ಮಂಗ್ಳಗೆ ಬುದ್ಧಿ ಕಲ್ಸೋಣ ಅಂತ ಅವಳ ಮನೆಗೆ ಹೋದಾಗ ವರ್ಣಿಕಾನು ಅಲ್ಲಿದ್ಲು. ವರ್ಣಿಕಾನ? ಹೌದು ಅಪ್ಪ, ಅವಳು ನಮ್ಮ ಕಣ್ಣಿಗೆ ಬೀಳ್ಬಾರ್ದು ಅಂತ ಕಣ್ಮರೆಯಾಗಿ ನಿಂತಿದ್ಲು, ಆದ್ರೂ ನಮ್ಮ ಕಣ್ಣಿಗೆ ಬಿದ್ಲು. ನಮ್ಮ ಮನೇಲಿ ಆಗ್ತಿರೋ ಪ್ರತಿಯೊಂದು ವಿಷಯನೂ ರಿಪೋರ್ಟ್ ಮಾಡ್ತಿರೋದು ಈ ರಿಪೋರ್ಟರ್ ವರ್ಣಿಕಾ ಅಪ್ಪ. ಮನೇಲಿ ಆಗ್ತಿರೋ ಎಲ್ಲ ಸಮಸ್ಯೆಗೆ, ಕಣ್ಣೀರ್ಗೆ, ನೋವಿಗೆ ಕಾರಣ ಆಗಿರೋದು ಆ ವರ್ಣಿಕಾನೆ. ಇಷ್ಟೆಲ್ಲ ಮುಂದುವರೆದಿದ್ದಾಳ ಅವಳು? ಅವಳೇನೋ ಮುಂದುವರಿತದಾಳಪ್ಪ, ನೀವ್ಯಾಕೆ ಹಿಂದೆ ಉಳಿತಾ ಇದ್ದೀರಾ? ಅವಳ ಆಯ್ ಮಗ್ಳಲ್ಲ ಅನ್ನೋದು ನಿಮಗ್ ಚೆನ್ನಾಗ್ ಗೊತ್ತು, ಅದನ್ ಪ್ರೂವ್ ಮಾಡಕ್ಕೆ ನೀವ್ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ನೋಡಿ ಅಪ್ಪ, ನೀವ್ ಎಷ್ಟು ಬೇಗ ಪ್ರೂವ್ ಮಾಡ್ತಿರೋ ಅಷ್ಟು ಬೇಗ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೋದು. ಅಲ್ಲಮ್ಮ ಖುಷಿ, ನೆನ್ನೆ ವರ್ಣಿಕಾ ನಿನಗೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ಲು ತಾನೆ, ನೀನ್ಯಾಕೇನೂ ಮಾಡ್ಲಿಲ್ಲ? ಅಪ್ಪ, ಅದು ಅವಳು ಮಹಾನ್ ಪಾಕಡ ಅಪ್ಪ, ನಾನು ಅಲ್ಲೇ ಏನಾದ್ರೂ ಹಿಡಿದ್ಬಿಟ್ಟಿದ್ರೆ ಅವಳು ಏನಾದ್ರೂ ಹೇಳಿ ಡೌ ಮಾಡಿ ತಪ್ಪಿಸ್ಕೊಂಡ್ಬಿಡೋಳು.
ಅದಕ್ಕೆ ಸಾಕ್ಷಿ ಸಮೇತ ಹಿಡಿಯೋಣ ಅಂತ ಸುಮ್ಮನಾದೆ. ನಾನು ಅಷ್ಟೇ ಪುಟ್ಟ, ಇನ್ನು ಕೆಲವು ಸಾಕ್ಷಿಗಳಿಗೋಸ್ಕರ ಕಾಯ್ತಾ ಇದ್ದೇನೆ. ಸುಮ್ಮನೆ ಬಂದು ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ.